हलो एव्रीवन वेलकम बैक टू माय चैनल इवत ना निमगे अज्जा अज्जी आगू आशेयिंदा ऊरिगे बंद उलिराय अंदरे दोसे तिन्नलु ऊरिगे बंदंता उलिराय ई वंदु स्टोरी नानु माडि तोरिस्ता इद्देने निमगे ई स्टोरी इष्टवाद्रे प्लीज लाइक माडि शेर माडि आगे सब्सक्राइब माडि आगे ननगे सपोर्ट माडि फ्रेंड्स। सुशीला सुशीला एल्लिद्दीया एनु एनायितु ನನಗೆ ದೋಸೆ ತಿನ್ನಬೇಕು ಅಂತ ಆಸೆ ಆಗ್ತಿದೆ ನನಗೆ ದೋಸೆ ಮಾಡಿ ಕೊಡ್ತೀಯಾ ಓ ಆಗಬಹುದು ಆದರೆ ಕಟ್ಟಿಗಿಲ್ಲಲ್ಲ ನಾನು ಹೇಗೆ ಒಳ್ಳೆ ಉರಿಸುವುದು ಕಟ್ಟಿಗೆ ಮುಗಿದಿದೆಯಾ ನಾನು ಹಾಗಾದರೆ ಕಾಡಿಗೆ ಹೋಗಿ ಕಟ್ಟಿಗೆ ತರುತ್ತೇನೆ ಆಗಬಹುದು ಆಗಬಹುದು ನಂತರ ನಾನು ನಿಮಗೆ ದೋಸೆ ಮಾಡಿ ಕೊಡುತ್ತೇನೆ ಓಕೆ ಮುಂಡಸೆಲ್ಲ ಗಟ್ಟಿ ಕಟ್ಟಿದೆ ನಾನು ಇನ್ನು ಹೋಗಿ ಕಟ್ಟಿಗೆ ತರ್ತೇನೆ ಸುಶೀಲಾ ನಾನು ಹೋಗಿ ಕಟ್ಟಿಗೆ ತರ್ತೇನೆ ನೀನು ಅಕ್ಕಿಯನ್ನು ನೀರಿಗೆ ಹಾಕಿ ನೆನೆ ಹಾಕಿ ಬಿಡು ನಾನು ಈಗಲೇ ಹೋಗಿ ಬರುತ್ತೇನೆ ನಡೆದು ನಡೆದು ಸುಸ್ತಾಯ್ತು ಇನ್ನೇನು ಸ್ವಲ್ಪನೇ ಇರೋದು ಅಯ್ಯೋ ನನ್ನ ಮುಂಡಸ್ ಬಿತ್ತಲ್ಲ ಅಬ್ಬ ಕಟ್ಟಿಕೊಂಡೆ ಓ ಕಾಡು ತಲುಪೇ ಬಿಟ್ಟಿತಲ್ವಾ ಬೇಗ ಬೇಗ ಕಟ್ಟಿಗೆಲ್ಲ ತೆಗೆದು ನಾನೀಗ ಮನೆಗೆ ಹೋಗಬೇಕು ಕಟ್ಟಿಗೆಲ್ಲ ನಾನೀಗ ಸಂಗ್ರಹ ಮಾಡಿರ್ತೇನೆ ಕಟ್ಟಿಗೆಲ್ಲ ಕಟ್ಟ ಮಾಡಿ ಇನ್ನು ನಾನು ತಲೆಲಿಟ್ಟುಕೊಂಡೆ ಇನ್ನು ನಾನು ಮನೆಗೆ ಹೋಗ್ತೇನೆ ಏನದು ಶಬ್ದ ಏನೋ ಒಂದು ಶಬ್ದ ಕೇಳ್ತಾ ಇದೆ ಅಲ್ವಾ ಅಯ್ಯೋ ಹುಲಿರಾಯನೇ ಆಗಿರಬಹುದು ಏನು ಮಾಡೋದು ಈಗ ಹೇಗಾದರೂ ಬೇಗ ಬೇಗನೆ ಮನೆಗೆ ನಾನು ನಡಿಬೇಕು ಈಗ ಅಯ್ಯೋ ನನ್ನ ಕಟ್ಟಿಗೆ ಸಬಿತ್ತಲ್ವಾ ಮುಂಡಸು ವಾಪಸ್ ಬಿತ್ತ ಓ ಹುಲಿರಾಯ ಬಂದೇ ಬಿಟ್ಟಿತ್ತು ಏನು ಮಾಡಲಿ ನಾನು ನನಗೆ ತುಂಬ ಹಸಿವಾಗಿದೆ ನಾನು ಈಗಲೇ ನಿನ್ನನ್ನು ತಿಂದು ಬಿಡುವೆ ಅಯ್ಯೋ ಹುಲಿರಾಯ ತಿನ್ನಬೇಡ ತಿನ್ನಬೇಡ ನಾನು ಸೌದೆಗೆಂತ ಕಾಡಿಗೆ ಬಂದೆ ನನಗೇನು ಮಾಡಬೇಡ ಇಲ್ಲ ನನಗೆ ತುಂಬಾನೇ ಹಸಿವಾಗಿದೆ ಬೇಡ ಬೇಡ ತಿನ್ನಬೇಡ ಇವತ್ತು ನೀನು ನಮ್ಮ ಮನೆಗೆ ಬಾ ನನಗೆ ನನಗೆ ಮತ್ತು ನಿನಗೆ ಅಜ್ಜಿ ದೋಸೆ ಮಾಡಿ ಇಟ್ಟಿರುವಳು ನಿನಗೂ ನಾನು ಕೊಡುವೆ ನೀನು ಇವತ್ತು ಬಾ ಹೌದಾ ದೋಸೆಯ ನನಗೆ ತುಂಬಾನೇ ಇಷ್ಟ ಆಯ್ತಾಯ್ತು ನಾನಿವತ್ತು ಸಂಜೆನೇ ನಿಮ್ಮ ಮನೆಗೆ ಬರುವೆನು ಆಯ್ತು ಹುಲಿರಾಯ ನಿನಗಾಗಿ ನಾನು ಕಾದಿರುವೆ ಓಕೆ ಆಯ್ತು ಅಬ್ಬ ಹುಲಿರಾಯ ಓದ ನಾನು ಬೇಗ ಬೇಗನೆ ಮನೆಯ ಕಡೆಗೆ ಹೆಜ್ಜೆ ಹಾಕಬೇಕು ಸುಶೀಲಾ ಓ ಸುಶೀಲಾ ಇಕೋ ಕಟ್ಟಿಗೆ ತಂದೆ ಬೇಗ ಬೇಗನೆ ದೋಸೆ ಮಾಡಿಕೊಡು ತುಂಬಾನೇ ಹಸಿವಾಗುತ್ತಿದೆ
ಬನ್ನಿ ಬೇಗ ತಿನ್ನಲಿಕ್ಕೆ. ತುಂಬನೇ ಚೆನ್ನಾಗಿತ್ತು ದೋಸೆ, ತುಂಬನೇ ರುಚಿಕರವಾಗಿತ್ತು. ಅದೇನದು ಸೌ ಶಬ್ದ? ದೂರದಲ್ಲಿ ಉಳಿರಾಯನ ಶಬ್ದ ಕೇಳುತ್ತಿದೆಯಲ್ವಾ? ಓ ಸುಶೀಲ, ನನಗೆ ನೆನಪೇ ಇಲ್ಲ. ಇವತ್ತು ನನಗೆ ಕಾಡಲ್ಲಿ ಉಳಿರಾಯ ಸಿಕ್ಕಿದ್ದ, ನನ್ನನ್ನು ತಿನ್ನುತ್ತೇನೆ ಎಂದ. ಆಗ ನಾನು ಹೇಳಿದೆ, ನೀನು ಮನೆಗೆ ಬಾ, ನಿನಗೆ ನಾನು ದೋಸೆ ಮಾಡಿಕೊಡುವೆ ಅಂತ. ಅಯ್ಯೋ ನನಗೆ ನೆನಪೇ ಇಲ್ಲವಲ್ಲ, ಉಳಿರಾಯ ಬಂದೇ ಬಿಟ್ಟಲ್ಲ. ಹೌದಾ, ಈಗ ಏನು ಮಾಡುವುದು? ಇನ್ನು ನಮಗೆ ದೋಸೆ ಸಹ ಖಾಲಿಯಾಗಿದೆ. ದೋಸೆಯನ್ನು ದೋಸೆ ಹಿಟ್ಟನ್ನು ಕಡಿದು ಮಾಡುವಷ್ಟು ಸಮಯವೂ ಸಹ ಇಲ್ಲ. ನಾವು ಈಗ ತಪ್ಪಿಸಿಕೊಂಡು ಕೂತುಕೊಳ್ಳುವುದೇ ಒಳ್ಳೆಯದು, ಇಲ್ಲದಿದ್ದರೆ ಉಳಿರಾಯ ನಮ್ಮನ್ನು ತಿಂದೇ ಬಿಡುವ. ಹೌದೌದು ಸುಶೀಲ, ನಾವು ಬೇಗ ಹೋಗಿ ಎಲ್ಲಾದರೂ ಬಚ್ಚಿಟ್ಟುಕೊಳ್ಳುವ. ಹೌದು ಹೋಗುವ ಹೋಗುವ. ತಪ್ಪಿಸಿಕೊಂಡು ಕೂತುಕೊಳ್ಳುವುದು? ಓ, ನಮ್ಮ ಮನೆಯ ಮೇಲ್ಗಡೆ, ಅದರ ಮೇಲೆ ನಾನು ತಪ್ಪಿಸಿಕೊಂಡು ಕೂತುಕೊಳ್ಳುತ್ತೇನೆ. ನೀವೆಲ್ಲಿ ಕೂತುಕೊಳ್ತೀರಾ? ನಾನೇನು ಮಾಡಲಿ, ಹುಳಿರಾಯ ಬಂದೇ ಬಿಡುವನು. ಓ, ನಮ್ಮ ಸ್ನಾನ ಮಾಡುವ ನೀರಿನ ಹಂಡೆ ಇದೆ, ಅದರೊಳಗೆ ತಪ್ಪಿಸಿಕೊಂಡು ಕೂತುಕೊಳ್ತೇನೆ. ಅದು ಒಳ್ಳೆಯ ಉಪಾಯ. ಅಮ್ಮ, ಅಯ್ಯಮ್ಮ, ಅಪ್ಪ, ಅಯ್ಯಮ್ಮ, ಅಯ್ಯಮ್ಮ, ಅದು ಒಳ್ಳೆಯ ಸ್ಥಳ. ಇಲ್ಲೇ ನಾನು ಮಲಗಿಕೊಂಡಿರುವೆನು. ಹುಳಿರಾಯನಿಗೆ ಗೊತ್ತಾಗಲಿಕ್ಕಿಲ್ಲ ನಾನು ಇಲ್ಲೇ ಮಲಗುವೆನು. ಹೋಗಿ ಕೂತುಕೊಳ್ಳುವೆನು. ಹುಳಿರಾಯನಿಗೆ ಗೊತ್ತಾಗಲಿಕ್ಕಿಲ್ಲ ನಾನು ಇದರೊಳಗೆ ಕೂತುಕೊಳ್ಳುವೆನು. ಅಜ್ಜನ ಮನೆ ತಲುಪೇ ಬಿಟ್ಟಿತು. ಎಲ್ಲಿದ್ದಾನೆ ಅಜ್ಜ? ಕಾಣುವುದೇ ಇಲ್ಲ. ಅಜ್ಜ ಎಲ್ಲಿದ್ದಾನೆ? ಅಜ್ಜ ಕಾಣುವುದೇ ಇಲ್ಲ. ಮನೆಯೊಳಗಡೆ ನೋಡಿಬಿಡುವೆನು. ಅಯ್ಯೋ ಏನು ಮಾಡಲಿ, ನನಗೆ ಜೋರು ಅಕ್ಷಿ ಬರ್ತಾ ಇದೆ ಅಲ್ಲ. ಈಗ ಹುಳಿರಾಯನಿಗೆ ಶಬ್ದ ಕೇಳಿಸಬಹುದು, ನಾನು ಏನು ಮಾಡಲಿ? ಅಕ್ಷಿ! ಅಯ್ಯಯ್ಯೋ, ಅದೇನದು ಶಬ್ದ? ಎಲ್ಲೋ ಭೂಕಂಪ ಆಗಿರಬಹುದು. ಅಯ್ಯೋ ನನಗೆ ಹೆದರಿಕೆ ಆಗುತ್ತಿದೆ. ನಾನು ಈಗಾಗಲೇ ಹೋಗುವೆನು. ನನಗೆ ಈ ದೋಸೆಯೂ ಬೇಡ, ಏನೂ ಬೇಡ. ನನಗೆ ನನ್ನ ಕಾಡೇ ಉತ್ತಮ. ಓ ಹುಳಿರಾಯಿ ಓಡಿಬಿಟ್ಟನ? ಇವರ ಅಕ್ಷಿಯಿಂದಾಗಿ ಎದರಿ ಓಡಿಬಿಟ್ಟ. ಅಯ್ಯೋ ನಾನು ಮೆಲ್ಲಾನೆ ಕೆಳಗಿಳಿಯುವೆ. ಅಯ್ಯಯ್ಯೋ ಸೊಂಟ ನೋವಾಗ್ತಿದೆ. ಅಯ್ಯೋ ಅಮ್ಮ ಒಳಗೆ ಕೂತು ಕೂತು ನನ್ನ ಕಾಲು ನೋವಾಗ್ತಿದೆ. ಅಮ್ಮ, ನನ್ನ ಅಕ್ಷಿಗೆ ಹುಳಿರಾಯಿ ಹೋಗೇ ಬಿಟ್ಟ. ಅಮ್ಮ ಅಮ್ಮ, ಸುಶೀಲ, ಓ ಸುಶೀಲ, ಎಲ್ಲಿದ್ದೀಯಾ? ಇಲ್ಲಿದ್ದೇನೆ. ಹಬ್ಬ, ಹುಳಿರಾಯಿ ಹೇಗೋ ಹೋಗಿಬಿಟ್ಟ. ನಾವು ಈ ಸಲ ಹೇಗಾದ್ರೂ ಬಚಾವದೆವು. ಹೌದು ಸುಶೀಲ, ಹೌದು.